ರಾಜೇಂದ್ರ ರಾಜಣ್ಣ ಅವ್ರಿಗೆಲ್ಲರಿಗೆ ಜಿ ಎಸ್ ಬಸವರಾಜ್ ಅವ್ರು ಸಹಾಯ ಮಾಡಿದ್ರು, ಜಿ ಎಸ್ ಬಸವರಾಜ್ ಅವ್ರಿಗೆ ರಾಜೇಂದ್ರ ರಾಜಣ್ಣ ಮತ್ತೆ ರಾಜಣ್ಣ ಅವ್ರು ಸಹಾಯ ಮಾಡಿದ್ರು, ಎಲ್ಲ ಒಂದ್ ಕಡೆ ಈಗಲೂ ಕೂಡ ಆ ಒಂದು ಅಡ್ಜಸ್ಟ್ಮೆಂಟ್ ರಾಜಕಾರಣ ನಡೀತಾ ಅಂತ. ವೈಯಕ್ತಿಕವಾಗಿ ನಾವು ಚೆನ್ನಾಗೇ ಇದ್ವಿ. ವಿ ಸೋಮಣ್ಣ ಅವರು ಯಾಕೆ ಸೋಲ್ಬೇಕು ಜಿಲ್ಲೆಯಲ್ಲಿ, ಒಂದೇ ಒಂದು ಕಾರಣ ಕೊಡೋದು. ಸೋಮಣ್ಣ ಅವರು ಸುಳ್ಳು ಬಿಟ್ಟರೆ ಬೇರೆ ಇನ್ನೇನು ಹೇಳೋದೇ ಇಲ್ಲ. 100 ದಿನದಲ್ಲಿ 10,000 ಕೋಟಿ ತರ್ತೀನಿ ಅಂತ ಹೇಳ್ತಾರೆ, ಇದು ಸುಳ್ಳ ನಿಜನ ನೀವೇ ಹೇಳಿ. ಮತ್ತೆ 2028ಕ್ಕೆ ರಾಜೇಂದ್ರ ರಾಜಣ್ಣ ಅವರು ಮಧುಗಿರಿ MLA ಆಗ್ತಾರೆ ಅಂತ. ವೀಕ್ಷಕರೇ, ತುಮಕೂರು ಲೋಕಸಭಾ ಚುನಾವಣೆ ದಿನದಿಂದ ದಿನಕ್ಕೆ ರಂಗೇರ್ತಾ ಇರುವಂಥ ವಿಚಾರವನ್ನು ಈಗಾಗಲೇ ನೀವು ತಾವು ಗಮನಿಸ್ತಾ ಇರುವಂಥದ್ದು. ಈಗ ತುಮಕೂರು ಜಿಲ್ಲೆಯಲ್ಲಿ ಇಬ್ಬರು ಸಚಿವರು ಪ್ರಭಾವಿ ಸಚಿವರು ಇದ್ದಾರೆ, ಹಾಗೆಯೇ ಶಾಸಕರುಗಳು ಕೂಡ ಇದ್ದಾರೆ. ಹಾಗೆ ಮುಖ್ಯವಾದಂಥ ವಿಚಾರ ವಿಧಾನ ಪರಿಷತ್ ಸದಸ್ಯರಾದಂಥ ರಾಜೇಂದ್ರ ರಾಜಣ್ಣ ಅವರು ಬಿರುಸಿನ ಪ್ರಚಾರವನ್ನು ಆರಂಭಿಸಿದ್ದಾರೆ. ಮಧುಗಿರಿಯಿಂದ ಇಡೀ 8 ತಾಲೂಕಿನ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ತನ್ನದೇ ಆದಂಥ ಯುವ ಪಡೆಯನ್ನು ಇಟ್ಕೊಂಡು ಮುದ್ದನ್ಮೇಗೌಡರ ಪರ ಬಿರುಸಿನ ಪ್ರಚಾರ ಮುದ್ದನ್ಮೇಗೌಡರಿಗೆ ಎಲ್ಲ ಒಂದು ಕಡೆ ಅನುಕೂಲ ಆಗ್ತಾ ಇದೆ, ಇವರು ಪಣ ತೊಟ್ಟಿರುವಂಥದ್ದು ಅವರ ಗೆಲುವಿನ ಹಾದಿ ಸುಗಮ ಆಗ್ತಾ ಇದೆ ಅನ್ನುವಂಥ ವಿಚಾರವನ್ನು ಕೇಳಿಸ್ಕೊಂಡು ಬರ್ತಾ ಇದ್ದಾರೆ. ಸ್ವತಃ ಇವತ್ತು ನಾವು ರಾಜೇಂದ್ರ ರಾಜಣ್ಣ ಅವ್ರನ್ನ ಮಾತನಾಡಿಸೋದಕ್ಕೆ ಬಂದಿದ್ದೀನಿ. ಸರ್, ಒಂದು ಮುದ್ದನ್ಮೇಗೌಡರಿಗೆ ತಮ್ಮದೇ ಆದಂಥ ರೀತಿಯಲ್ಲಿ ಯುವ ಪಡೆಯನ್ನು ಇಟ್ಕೊಂಡು ಮಧುಗಿರಿಯಿಂದ ಸೇರಿ 8 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ತನ್ನದೇ ಆದಂಥ ರೀತಿಯಲ್ಲಿ ಪ್ರಚಾರ ಆರಂಭಿಸಿದ್ದೀರಾ, ಹೇಗಿದೆ ಸರ್ ವಾತಾವರಣ? ಮುದ್ದನ್ಮೇಗೌಡರಿಗೆ ಇವತ್ತು ನಮ್ಮ ಲೋಕಸಭೆಯಲ್ಲಿ ಏನು 8 ಅಸೆಂಬ್ಲಿ ಒಳಪಡುತ್ತದ್ದು, ಇವತ್ತು ಮುದ್ದನ್ಮೇಗೌಡರಿಗೆ ಅವ್ರದೇ ಆದಂಥ ವೈಯಕ್ತಿಕವಾದಂಥ ವರ್ಚಸ್ಸು ಇದೆ. ಯಾಕಂದರೆ ಅವರು 2 ಬಾರಿ ಶಾಸಕರಾಗಿದ್ದರು, ಮತ್ತು 10 ವರ್ಷಗಳ ಕಾಲ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಿದ್ದರು, 1 ಬಾರಿ ಲೋಕಸಭಾ ಸದಸ್ಯರಾಗೂ ಇಲ್ಲಿ ಕೆಲಸ ಮಾಡಿದ್ದಾರೆ. ಅವ್ರದೇ ಆದಂಥ ವೈಯಕ್ತಿಕವಾದಂಥ ವರ್ಚಸ್ ಇದೆ, ಮತ್ತು ಸಾಫ್ಟ್ ಗೋಯಿಂಗ್, ಬೇರೆಯವ್ರ ಥರ ಆರ್ಶಾಗಿ ಯಾರನ್ನ ಟಾರ್ಗೆಟ್ ಮಾಡೋವಂಥ ವ್ಯಕ್ತಿ ಅಲ್ಲ, ಅವ್ರದೇ ಆದಂಥ ಸಾಫ್ಟ್ ಇದೆ, ಮತ್ತು ಭಾಳ ಜನ ಆ ಒಂದು ನೇಚರ್ನ ಇಷ್ಟಪಡ್ತಾರೆ. ಪಕ್ಷಾತೀತವಾಗಿ ಸ್ವಲ್ಪ ಭಾಳ ಜನ ಅವ್ರನ್ನ ಇಷ್ಟಪಡೋವಂಥದ್ದು. ಮತ್ತು ಇವತ್ತು ಮುದ್ದನ್ಮೇಗೌಡರಿಗೆ ನಮ್ಮ ಯೂತ್ ಅಂತ ಏನು ಹೇಳ್ತಾರೆ, ಇವತ್ತು ಭಾಳ ಜನ ಮೋದಿ ಅಂತ BJP ಹೇಳಿದ್ರು, ಬಟ್ ನಮ್ಮ ಜಿಲ್ಲೆಯಲ್ಲಿ ಅದು ಆ ರೀತಿ ಆಗೋದಕ್ಕೂ ಆಗೋದಿಲ್ಲ ಅನ್ನೋವಂಥದ್ದು. ಯಾಕಂದರೆ ಯುವಕರುಗಳು ಏನೇ ಇದ್ರೂ ಇವತ್ತು ಸ್ವಲ್ಪ ಯುವಕರುಗಳು ಅವ್ರದೇ ಆದಂಥ ಒಂದು ಅಜೆಂಡಾಗಳು ಇರ್ತವೆ. ಯಾಕಂದರೆ 2 ಕೋಟಿ ನಾವು ಕೆಲಸ ಕೊಡ್ತೀನಿ ಅಂತ ಹೇಳಿರೋವಂಥದ್ರ ಜೊತೆಯಾಗಿ, ಮತ್ತು ಇವತ್ತು ದಿನನಿತ್ಯದ ಏನೆಲ್ಲ ಗ್ಯಾಸ್ ಇರ್ಬೋದು, ಪೆಟ್ರೋಲ್ ಇರ್ಬೋದು, ಅಡುಗೆ ಮತ್ತು ಇದು ಏನು ಫುಡ್ ಗ್ರೇನ್ಸ್ ನಾವು ಏನು ಹೇಳ್ತೀವಿ ಎಲ್ಲದೂ ಇವತ್ತು ದುಪ್ಪಟ್ಟಾಗಿರೋವಂಥದ್ದು. ಸೊ ಅದೆಲ್ಲ ಯುವಕರುಗಳ ಮೇಲೆ ಹೆಚ್ಚು ಹೊರೆ ಇರೋವಂಥದ್ದು, ಕೆಲಸ ಕೇಳಿದ್ರೆ ಪಕೋಡ ಮಾರಿ ಅಂತ ಮಾತನ್ನು ಹೇಳಿರೋವಂಥದ್ದು. ಸೊ ಈಗ ಹೆಚ್ಚು ಎಲ್ಲ ಯುವಕರುಗಳು ಇವತ್ತು BJP ಮೇಲೆ ಬೇಸರ ಇರೋವಂಥದ್ದು. ಅದರಿಂದ ಏನೇ ಮೋದಿ ಫ್ಯಾಕ್ಟರ್ ಅಂತ ಎಲ್ಲರೂ ಮಾತಾಡಿದ್ರು, ನಮ್ಮ ಜಿಲ್ಲೆಯಲ್ಲಿ ಯುವಕರು ಅಷ್ಟು ಅದಕ್ಕೆ ಪ್ರಾಮುಖ್ಯತೆ ಸಿಗೋದಿಲ್ಲ ಅನ್ನೋವಂಥ ಮಾತನ್ನು ನಾನು ನಿಮ್ಮಲ್ಲಿ ಹೇಳೋಕ್ಕೆ ಇಷ್ಟಪಡೋವಂಥದ್ದು. ಆಮೇಲೆ ಇವತ್ತು ನಾನು ಈ ಭಾಗದಲ್ಲಿ ಜಿಲ್ಲಾ ಅಧ್ಯಕ್ಷನಾಗಿದ್ದೆ, ರಾಜ್ಯ ಮಟ್ಟದಲ್ಲಿ ಯುವ ಕಾಂಗ್ರೆಸ್ನ ಉಪಾಧ್ಯಕ್ಷ ಇದ್ದೆ, ಮತ್ತು 1 ಬಾರಿ ಈಗ ವಿಧಾನ ಪರಿಷತ್ನ ಸದಸ್ಯನಾಗೂ ನಾನು ಕೆಲಸ ಮಾಡ್ತಾ ಇರೋವಂಥದ್ದು. ಮತ್ತು ಹೆಚ್ಚು ಯುವಕರುಗಳು ಏನು ನನ್ನ ಜೊತೆ ಗುರುತಿಸ್ಕೊಂಡಿರೋವಂಥದ್ದು ಇವತ್ತು ಯಾರು ಪಾರ್ಟಿ ಬಿಟ್ಟು ಹೋಗಿಲ್ಲ, 1 or 2 ಹೋಗಿರ್ತಾರೆ, ಬಟ್ ಅದೇ ರೀತಿ ಬೇರೆ ಕಡೆಯಿಂದಲೂ ಬಂದಿದ್ದಾರೆ. ಅದು ಇವತ್ತು ಭಾಳ ಜನ ಯುವಕರುಗಳು ಇವತ್ತಿಲ್ಲ ಮುದ್ದನ್ಮೇಗೌಡರನ್ನು ಗೆಲ್ಲಿಸ್ಕೊಂಡ್ರೆ ಇನ್ನೂ ಹೆಚ್ಚು ನಮ್ಗೆ ಅನುಕೂಲ ಆಗುತ್ತೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಜಿಲ್ಲೆಯಲ್ಲಿ ಇಬ್ಬರು ಸಚಿವರಿದ್ದಾರೆ, ಮತ್ತು ಅವರೆಲ್ಲ ಹೆಚ್ಚು ಒಡನಾಟ ನನ್ನ ಜೊತೆ ಇರೋದ್ರಿಂದ ಅನುಕೂಲ ಆಗುತ್ತೆ ಅಂತ ಇವತ್ತು ಹೆಚ್ಚು ಯುವಕರುಗಳು ಆ ಮುದ್ದನ್ಮೇಗೌಡರಿಗೆ ಗೆಲ್ಲಿಸ್ಕೊಬೇಕು ಅಂತ ಪಣ ತೊಟ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ನಮಗೆ ಅನುಮಾನ ಮತ್ತು ಜನಗಳಿಗೆ ಅನುಮಾನ ಸೃಷ್ಟಿಯಾಗಿರುವಂಥದ್ದು, ರಾಜೇಂದ್ರ ರಾಜಣ್ಣ ಅವ್ರಿಗೆಲ್ಲರಿಗೆ ಜಿ ಎಸ್ ಬಸವರಾಜ್ ಅವ್ರು ಸಹಾಯ ಮಾಡಿದ್ರು, ಜಿ ಎಸ್ ಬಸವರಾಜ್ ಅವ್ರಿಗೆ ರಾಜೇಂದ್ರ ರಾಜಣ್ಣ ಮತ್ತು ರಾಜಣ್ಣ ಅವ್ರು ಸಹಾಯ ಮಾಡಿದ್ರು, ಎಲ್ಲ ಒಂದು ಕಡೆ ಈಗಲೂ ಕೂಡ ಆ ಒಂದು ಅಡ್ಜಸ್ಟ್ಮೆಂಟ್ ರಾಜಕಾರಣ ನಡೀತಾ ಅಂತ. ಅಲ್ಲಿ ಕ್ಯಾಂಡಿಡೇಟ್ ಇರೋದು ಬಸವರಾಜ್ ಅವರು ಅಲ್ವಲ್ಲ, ಸೋಮಣ್ಣ ಅವ್ರ ಕ್ಯಾಂಡಿಡೇಟ್. ಕಳೆದ ಬಾರಿ ಬಸವರಾಜ್ ಅವರು ಇದ್ದರು, ಕಾಂಗ್ರೆಸ್ ಪಕ್ಷದಿಂದ ಯಾರೇನು ಕ್ಯಾಂಡಿಡೇಟ್ ಇರಲಿಲ್ಲ, ಸಮ್ಮಿಶ್ರ ಸರ್ಕಾರ ಇತ್ತು. ಆದರೆ ಬಸವರಾಜ್ ಅವ್ರಿಗೂ ಮತ್ತು ರಾಜಣ್ಣ ಅವ್ರಿಗೆ 50 ವರ್ಷದ ಸ್ನೇಹಿತರು ಅವರು. ಸೊ ಅದರಿಂದ ಅವ್ರ ಬಗ್ಗೆ ಅವರಿಬ್ಬರು ಸ್ನೇಹದ ಬಗ್ಗೆ ನಾನೇನು ಹೆಚ್ಚು ಹೇಳೋಕ್ಕೆ ಹೋಗೋದಿಲ್ಲ. ಆದರೆ ವೈಯಕ್ತಿಕವಾಗಿ ನಾವು ಚೆನ್ನಾಗೇ ಇದ್ದೀವಿ. ಇವತ್ತೂ ಬಸವರಾಜ್ ಅವರು ಇರ್ಬೋದು ಮತ್ತು ಜ್ಯೋತಿ ಗಣೇಶ್ ಅವರು ಇರ್ಬೋದು, ಬರ್ತಿರ್ತಾರೆ, ಬೇರೆ ಬೇರೆ ವಿಚಾರಕ್ಕೆ ಮಾತಾಡ್ತಿರ್ತೀವಿ. ಆದರೆ ರಾಜಕೀಯ ಅಂತ ಬಂದಾಗ ಅವ್ರದೇ ಆದಂಥ ಒಂದು ಅಜೆಂಡಾ ಇದೆ, ನಮ್ಮದೇ ಆದಂಥ ಅಜೆಂಡಾ ಇದೆ. ಇವತ್ತು ರಾಜ್ಯದಲ್ಲೂ ಸರ್ಕಾರ ಇದ್ದೀವಿ, ನಾವು ಮಂತ್ರಿ ಇದ್ದೀವಿ, ನಮ್ಮ ಪಕ್ಷದ ಅಭ್ಯರ್ಥಿನ ಈಗ ಕಣದಲ್ಲಿರೋದ್ರಿಂದ ಖಂಡಿತವಾಗೂ ಏನೇ ಸ್ನೇಹ ಸಂಬಂಧ ಇದ್ರೂ ನಾವು ಪಕ್ಷ ಅಂತ ಬಂದಂಥ ಸಂದರ್ಭದಲ್ಲಿ ಪಕ್ಷಕ್ಕೆ ನಾವು ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಳೋದಕ್ಕೆ ರಾಜಣ್ಣವ್ರು ಇರ್ಬೋದು, ನಾನು ಇರ್ಬೋದು, ಎಲ್ಲರೂ ಮಾಡ್ತೀವಿ. ಸರ್, TV ಜಯಚಂದ್ರ ಅವ್ರಿಗೆ ಟಿಕೆಟ್ ಅವ್ರ ಮಗನ ಕೇಳಿದ್ರು, ಮತ್ತು ಅವ್ರಿಗೆ ಸಚಿವ ಸ್ಥಾನ ಸಿಗಲಿಲ್ಲ, ಹಾಗೆ ಮುರಳೀಧರಲ್ಲಪ್ಪ ಇವರೆಲ್ಲರಿಂದ ಕುಂಚಿಟಿಗೆ ಹೋಗ್ಲಿಗದ ಏನಾದ್ರು ಪ್ರಭಾವ ಇದಾಗ್ಬೋದಾ ಸರ್? ನೋಡಿರಿ, ಈಗ ಜಯಚಂದ್ರ ಅವ್ರಿಗೆ ಭಾಳ ಹಿರಿಯರಿದ್ದಾರೆ, ಅವರು ಸರ್ಕಾರ ಬಂದಾಗೆಲ್ಲ ಸಚಿವರು ಆಗಿದ್ದಾರೆ. ಬಟ್ ಆದರೆ ಈ ಬಾರಿ
ಈ ಸ್ವಲ್ಪ ಈ ಕ್ಯಾಸ್ಟ್ ಕಾಂಬಿನೇಷನ್ ಅದು ಇದು ಅಂತ ಬಂದಂಥ ಸಂದರ್ಭದಲ್ಲಿ ಅವ್ರಿಗೂ ಏನು ನಾವೇನು ಪಕ್ಷ ಕಡೆಗಣಿಸಿಲ್ಲ, ಒಂದು ವಿಶೇಷ ದೆಹಲಿ ಪ್ರತಿನಿಧಿ ಅಂತ ಕೊಟ್ಟಿರೋವಂಥದ್ದು ಮತ್ತು ಅವ್ರ ಮಕ್ಕಳೂ ಕೇಳಿರೋವಂಥದ್ದು ಸಹಜ. ಆದರೆ ಏನಾಗಿದೆ ಅಂತೇಳಿದರೆ ನಾವು ವಿನ್ನಿಂಗ್ ಕ್ಯಾಂಡಿಡೇಟ್ನ ಮಾಡಬೇಕು ಅನ್ನೋವಂಥದ್ದು ಭಾಳಷ್ಟು ಇವತ್ತು. ಯಾಕಂದರೆ ನಾವು ಕನಿಷ್ಠ ಸರ್ಕಾರ ಇದ್ದು 15-20 ಸೀಟ್ ನಾವು ಗೆಲ್ಲಬೇಕು ಅಂತೇಳಿದ್ರೆ ಹೊಸ ಮುಖಕ್ಕೆ ಕೊಡೋದಕ್ಕಿಂತ ಆ ಹಿರಿಯರಿದ್ದಾರೆ ಮತ್ತು ಮುದ್ದನ್ಮೇಗೌಡರನ್ನ ಪಕ್ಷಕ್ಕೆ ಮತ್ತೆ ತೊಗೊಬೇಕು ಅಂತ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಮತ್ತು ನಮ್ಮ ಜಿಲ್ಲೆ ಮುಖಂಡಾದಂಥ ಪರಮೇಶ್ವರ್ ಅವರು ಜಯಚಂದ್ರ ಅವ್ರನ್ನು ಸೇರಿಸ್ಕೊಂಡೇನೆ. ಪಾಪ ನಾವೇನು ಅವರು ಬಿಟ್ಟು ಮಾಡಿದ್ದೀವಿ ಅಂತೆಲ್ಲ ಅವ್ರ ಗಮನಕ್ಕೂ ತಂದು ಮತ್ತು ಷಡಾಕ್ಷರಿ ಇರ್ಬೋದು ವಾಸು ಅವರು ಇರ್ಬೋದು ಇವ್ರನ್ನೆಲ್ಲ ಗಮನಕ್ಕೆ ತಂದು ನಾವು ಮುದ್ದನ್ಮೇಗೌಡರನ್ನ ಪಕ್ಷಕ್ಕೆ ಸೇರಿಸ್ಕೊಂಡಿರುವಂಥ. ಸರ್, ಕೊನೆಯದಾಗಿ ವಿ ಸೋಮಣ್ಣ ಅವರು ಯಾಕೆ ಸೋಲ್ಬೇಕು ಜಿಲ್ಲೆಯಲ್ಲಿ, ಒಂದೇ ಒಂದು ಕಾರಣ ಕೊಡೋದು? ಸೋಮಣ್ಣ ಅವರು ಸುಳ್ಳು ಬಿಟ್ಟರೆ ಬೇರೆ ಇನ್ನೇನು ಹೇಳೋದೇ ಇಲ್ಲ. ಸುಳ್ಳೇ ಅವ್ರಿಗೆ ಪ್ರಾಮುಖ್ಯತೆ. 100 ದಿನದಲ್ಲಿ 10,000 ಕೋಟಿ ತರ್ತೀನಿ ಅಂತ ಹೇಳ್ತಾರೆ. ಇದು ಸುಳ್ಳೋ ನಿಜನ ನೀವು ಹೇಳಿ. ಪ್ರಧಾನಮಂತ್ರಿಗಳು ಹೇಳಲ್ಲಪ್ಪ 100 ದಿವಸಕ್ಕೆ ನಾನು 10,000 ಕೋಟಿ ತರ್ತೀನಿ ಅಂತ. ಇದೇ ಸ್ಟಾರ್ಟಿಂಗೇ ಸುಳ್ಳು. ಇನ್ನು ಮುಂದಕ್ಕೆ ಇನ್ನೇ ಏನೇನು ಸುಳ್ಳು ಹೇಳ್ಬೋದು ಅನ್ನೋದನ್ನು ನೀವೇ ಊಹಿಸ್ಬೇಕಷ್ಟೆ. ಮತ್ತು 2028 ರಾಜೇಂದ್ರ ರಾಜಣ್ಣ ಅವರು ಮಧುಗಿರಿ MLA ಆಗ್ತಾರೆ ಅಂತ. ಇವಾಗ ನೋಡ, ಇನ್ನೂ 4 ವರ್ಷ ಇದೆ. ಅಲ್ಲ, ಪ್ರತಿನಿತ್ಯವೂ ಕೂಡ ಬೆಳಗ್ಗೆ ಎದ್ರೆ ಮಧುಗಿರಿಯಲ್ಲೇ ತನ್ನ ಪರಿಶ್ರಮವನ್ನು ಹಾಕ್ತಾ ಇದ್ದೀರಲ್ಲ, ಇದ್ರ ಗುಟ್ಟೆ ಏನಾಗಿದೆ ಅಂತೇಳಿದ್ರೆ ಈಗ ರಾಜಣ್ಣ ಅವರು ಸಚಿವರಾಗಿ ಹಾಸನ್ನಲ್ಲಿ ಇರೋದ್ರಿಂದ ಸ್ವಲ್ಪ ಮಧುಗಿರಿಯಲ್ಲಿ ಈಗ ನಾನು ವಿಧಾನ ಪರಿಷತ್ ಸದಸ್ಯ ಬೇರೆ ತಾಲೂಕಿಗಿಂತ 1-2 ದಿನ ಹೆಚ್ಚು ನಾನು ಮಧುಗಿರಿಯಲ್ಲಿ ಕಳೆಯೋದು ಯಾಕಪ್ಪ ಅಂತೇಳಿದ್ರೆ ರಾಜಣ್ಣ ಅವರು ಅಲ್ಲಿರೋದ್ರಿಂದ ಈಗ ಅವ್ರ ಮಗನಾಗಿ ಮತ್ತು ನಾನು ವಿಧಾನ ಪರಿಷತ್ ಸದಸ್ಯನಾಗಿ ಸ್ವಲ್ಪ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಬೇಕಲ್ಲ, ಸಿಗಲಿಲ್ಲ MLA ಅವರು ಅನ್ನೋವಂಥ ಒಂದು ಕೊರಗೆ ಜನಕ್ಕೆ ಬರಬಾರ್ದು ಅಂತೇಳಿ ನಾನು ಹೆಚ್ಚು ಮಧುಗಿರಿಯಲ್ಲಿ ಇರೋವಂಥದ್ದು. ಇನ್ನು 28 ಚುನಾವಣೆ ಆಗುತ್ತೋ ಅದು 29 ಆಗುತ್ತೋ ಇನ್ನೂ ಗೊತ್ತಿಲ್ಲ. ಅದೇನೋ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತಾರೆ, ಅದು ನೋಡೋಣ. ಬಟ್ ಸದ್ಯದ ಮಟ್ಟಿಗೆ ನನ್ನ ಕೆಲಸ ಏನು ಸಚಿವರು ಹೇಳಿದರೆ ಅದನ್ನು ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಒಟ್ಟಾರೆ ಮುದ್ದನ್ಮೇಗೌಡರು ಸರಳ ಸಜ್ಜನಿಕವಾದಂಥ ಒಂದು ವ್ಯಕ್ತಿತ್ವವನ್ನು ಹೊಂದಿದ್ದಾರೆ. ಕಾಂಗ್ರೆಸ್ ಗ್ಯಾರಂಟಿಗಳು ಮತ್ತು ಕಾಂಗ್ರೆಸ್ ಬಡವರ ಪರ ಇರುವಂಥದ್ದು ಅವ್ರಿಗೆ ಅನುಕೂಲ ಆಗುತ್ತೆ. ವಿ ಸೋಮಣ್ಣ ಅವ್ರು ಮಾತೆತ್ತಿದ್ರೆ ಸುಳ್ಳನ್ನು ಆರಂಭಿಸಿದ್ದಾರೆ, ಅವ್ರಿಗೆ ಈ ಒಂದು ಕಾರಣದಿಂದಾಗಿ ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದು ರಾಜೇಂದ್ರ ರಾಜಣ್ಣ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಅಂಜನ್ ಜೊತೆ ಗಜೇಂದ್ರ ಅಮೋಕ್ TV ತುಮಕೂರು.